ಯಡಿಯೂರಪ್ಪನವರ ಪುತ್ರನ ಬಂಡವಾಳ ಬಯಲು ಮಾಡಕ್ಕೆ ಹೊರಟಿರುವಂತಹ ಪವರ್ ಟಿವಿ ಮೇಲೆ ಸುಖ ಸುಮ್ಮನೆ ಇಲ್ಲ ಸಲ್ಲದ ಕೇಸುಗಳನ್ನ ಹಾಕಿ ಆ ಚಾನೆಲ್ ಅನ್ನು ಬಂದ್ ಮಾಡಿಸೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಿಸಿಬಿ ಅಧಿಕಾರಿಗಳು ಹಾಗೂ ಬಿಎಸ್ ಯಡಿಯೂರಪ್ಪನವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದಂತಹ ಮೂಡಲ್ಗಿ ತಾಲೂಕಿನ ಎಲ್ಲ ಪತ್ರಿಕಾ ಸಂಘಟನೆಗಳು ಸಿಎಂ ಪುತ್ರನ ಬಂಡವಾಳ ಬಯಲು ಮಾಡಿದ ಹಿನ್ನೆಲೆ ಮುಖ್ಯಮಂತ್ರಿ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಪವರ್ ಟಿವಿ ಚಾನೆಲ್ ಬಂದ್ ಮಾಡಿಸಿದ ಘಟನೆ ಖಂಡಿಸಿ ಬುಧವಾರದಂದು ಮೂಡಲ್ಗಿ ತಾಲೂಕಾ ಪತ್ರಕರ್ತರ ಬಳಗದಿಂದ ಪಟ್ಟಣದ ಕಲ್ಮೇಶ್ ಸರ್ಕಲ್ನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕೆಲ ಸಮಯಗಳ ಕಾಲ ರಸ್ತೆ ಬಂದ್ ಮಾಡಿ ಸ್ಥಳೀಯ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಹಾಗೂ ಸಿಸಿಬಿ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರು. ಇದೇ ವೇಳೆ ಹಿರಿಯ ಪತ್ರಕರ್ತರಾದ ವೈವೈ ಸುಲ್ತಾನ್ಪುರ್ ಮಾತನಾಡಿ ಸಿಸಿಬಿ ಅಧಿಕಾರಿಗಳು ಪರಿಶೀಲನೆ ನೆಪ ಹೇಳಿ ಚಾನೆಲ್ ಕಚೇರಿಗೆ ಹೋಗಿ ಚಾನೆಲ್ ಬಂದ್ ಮಾಡಿ ಮಾಧ್ಯಮ ಕ್ಷೇತ್ರದ ಕಗ್ಗೊಲೆ ಮಾಡಿರುವುದು ಖಂಡನೀಯ. ಅಕ್ಟೋಬರ್ 2ರಂದು ಪ್ರಸಾರಕ್ಕೆ ಅನುಮತಿ ನೀಡದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಪತ್ರಕರ್ತ ಹಾಗೂ ಸಾಹಿತಿ ಉಮೇಶ್ ಬೆಳಕೂಡ್ ಮಾತನಾಡಿ ಪತ್ರಕರ್ತರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕಾರ್ಯ ಮಾಡುತ್ತಿರುವ ಮಾಧ್ಯಮಗಳು ಹಾಗೂ ಪತ್ರಿಕೆಗಳು ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತಿವೆ. ಇಂತಹ ಸಂದರ್ಭದಲ್ಲಿ ಒಂದು ಚಾನೆಲ್ ಬಂದ್ ಮಾಡಿರುವ ಘಟನೆ ಒಂದು ಮಾಧ್ಯಮ ಕ್ಷೇತ್ರವನ್ನೇ ಹೊಸಕಿ ಹಾಕುವಂತಹ ಘಟನೆ ನಡೆದಿರುವುದು ವಿಷಾದದ ಸಂಗತಿಯಾಗಿದೆ ಎಂದರು. ಪತ್ರಕರ್ತ ಮಲ್ಲುಬೋಳನವರು ಮಾತನಾಡಿ ಯಾವುದೇ ಮಾಧ್ಯಮವಾಗಲಿ ಪತ್ರಿಕೆಯಾಗಲಿ ಸಾರ್ವಜನಿಕರ ತೊಂದರೆಗಳನ್ನು ಸರ್ಕಾರದ ಗಮನ ಸೆಳೆಯುವ ಮೂಲಕ ಪರಿಹಾರಕ್ಕಾಗಿ ಸಾಕಷ್ಟು ಪ್ರಯತ್ನ ಮಾಡುತ್ತವೆ. ಆದರೆ ರಾಜ್ಯದ ಸಿಎಂ ಪರಿವಾರದ ಅಕ್ರಮ ಪ್ರಶ್ನಿಸಿದ ಮಾಧ್ಯಮ ಸಂಸ್ಥೆಯ ಮೇಲೆ ಕೇಸ್ ಹಾಕಿ ಕೇಬಲ್ ಕಟ್ ಮಾಡಿರುವುದು ಎಷ್ಟೊಂದು ಸರಿ ಎಂದು ಪ್ರಶ್ನಿಸಿದ್ದಾರೆ. ತಮ್ಮ ಪ್ರಚಾರಕ್ಕೆ ಮಾಧ್ಯಮ ಪತ್ರಿಕೆಗಳು ಬೇಕು, ಅದೇ ತಾವು ಮಾಡಿದ ಅಕ್ರಮಗಳ ಬಗ್ಗೆ ವರದಿ ಮಾಡಿದರೆ ಈ ರೀತಿಯಲ್ಲಿ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಇಡೀ ಮಾಧ್ಯಮ ಕ್ಷೇತ್ರವನ್ನೇ ನಾಶ ಮಾಡಲು ಹೊರಟಿರುವ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕೆಂದರು. ಇನ್ನು ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಪತ್ರಕರ್ತರು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿರುವುದರೂ ಸಹ ಸರ್ಕಾರ ಮಾತ್ರ ಯಾವುದೇ ರೀತಿಯಲ್ಲಿ ಪತ್ರಕರ್ತರಿಗೆ ಸಹಾಯ ಹಸ್ತ ಮಾಡಿಲ್ಲ. ಸರ್ಕಾರ ಸಾರ್ವಜನಿಕರಿಗೆ ಮಾಡಿರುವ ಸಹಾಯ ಹಸ್ತದ ಬಗ್ಗೆ ವರದಿ ಮಾಡಲು ಮಾತ್ರ ಪತ್ರಕರ್ತರು ಬೇಕೇ ಎಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಉಪ ತಹಸೀಲ್ದಾರ್ ಎಸ್ಎ ಬಬ್ಲಿ ಮನವಿಯನ್ನ ಸ್ವೀಕರಿಸಿ ಮಾತನಾಡಿದರು. ಪತ್ರಕರ್ತರ ಮನವಿಯನ್ನ ಶೀಘ್ರವಾಗಿ ಮೇಲಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ತಲುಪಿಸುವುದಾಗಿ ಹೇಳಿದರು. ಸ್ಥಳೀಯ ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತ್ ಏರ್ಪಡಿಸಿ ಸಹಕಾರ ನೀಡಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಸುಧಾಕರ್ ಉಂದ್ರಿ, ಅಲ್ತಾಫ್ ಹವಾಲ್ದಾರ್, ಕೆಬಿ ಗಿರಣ್ಣವರ್, ಭೀಮ್ಶಿ ತಳವಾರ್, ಸುಭಾಷ್ ಗೋಡ್ಯಾಗೋಡ್, ಸುಭಾಷ್ ಕಡಾಡಿ, ಪ್ರವೀಣ್ ಮಾವರ್ಕರ್, ಹನುಮಂತ್ ಕಂಕಣವಾಡಿ, ಭಗವಂತ್ ಉಪ್ಪಾರ್, ಶಿವಬಸು ಮೋರೆ, ಅಕ್ಬರ್ ಪೀರ್ಜಾದೆ, ಶಿವಾನಂದ್ ಹಿರೇಮಠ್, ಹನುಮಂತ್ ಸತ್ರಡ್ಡಿ, ಮಲ್ಲಿಕ್ ಭಾಗವಾನ್, ಸಚಿನ್ ಪತ್ತಾರ್, ಸಾಗರ್ ಸಾಲಿಮಠ್, ಯಾಕೂಬ್ ಸಣ್ಣಕ್ಕಿ, ಶಂಕರ್ ಭಜಂತ್ರಿ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಬಂದ್ ಮಾಡಿ, ಯಾಕಂದ್ರೆ ಪತ್ರಕರ್ತರು ಹೆಂಗಿರ್ತಾರೆ ಅಂದ್ರೆ ಯಾರೇ ತಪ್ಪು ಮಾಡಿ ಆ ತಪ್ಪುಗಳನ್ನ ಎದ್ದು ತೋರಿಸುವಂತ ನಮ್ಮ ಕೆಲಸವನ್ನ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದ್ದಲ್ಲ, ಆ ಸರ್ಕಾರದ ವಿರುದ್ಧ ಇವತ್ತಿನ ದಿನ ಇಡೀ ನಮ್ಮ ಕರ್ನಾಟಕದ ತುಂಬಾ ಎಲ್ಲ ಪತ್ರಕರ್ತರು ಹೋರಾಟ ಮಾಡಿ ಆ ತಪ್ಪಿಸ್ತಕ್ಕಡ ಸಿಸಿ ಪೊಲೀಸರು, ಸಿಸಿಬಿ ಪೊಲೀಸರು ಹಾಗೂ ಮುಖ್ಯಮಂತ್ರಿಗಳ ವಿರುದ್ಧ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು. ಯಾಕಂದ್ರೆ ಇದೇ ರೀತಿ ಎಲ್ಲ ಪತ್ರಿಕಾ ರಂಗಗಳ ಮೇಲೆ, ಯಾಕಂದ್ರೆ ಇವತ್ತು ಪವರ್ ಟಿವಿ ಮೇಲೆ ಮಾಡಿದಂತ ಹಲ್ಲೆ ಆಗಿರ್ಬೋದು, ಅದೇ ರೀತಿಯಾಗಿ ಇನ್ನು ಮುಂದೆ ಯಾಕಂದ್ರೆ ಪ್ರತಿಯೊಂದು ಸಂಸ್ಥೆಗಳ ಮೇಲೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಇವತ್ತು ಒಂದು ತಕ್ಕ ಪಾಠವನ್ನ ಅವರಿಗೆ ಕಲಿಸಿದ್ರೆ ಯಾಕಂದ್ರೆ ನಮಗೂ ಒಂದು ರಕ್ಷಣೆ ಸಿಕ್ಕಂಗ ಆಗ್ತದೆ ಅಂತ ಹೇಳಿ ಇವತ್ತಿನ ದಿನ ನಮ್ಮ ಮುಡಲಿಗೆ ಪತ್ರಕರ್ತರ ಬಳಗ ಅವತ್ತಿಂದ ರಾಜ್ಯಪಾಲರಿಗೆ ಏನ್ ಮನವಿ ಕೊಡ್ತಾ ಇದ್ದೀವಿ ಅಂದ್ರೆ ಯಾರು ನಮ್ಮ ಪತ್ರಿಕಾ ರಂಗವನ್ನ ಕುಗ್ಗಿಸುವಂತ ಕೆಲಸ ಮಾಡಿದಾರೆ ಮುಖ್ಯಮಂತ್ರಿಗಳಾಗಲಿ, ಅದೇ ರೀತಿಯಾಗಿ ಸಿಸಿಬಿ ಪೊಲೀಸ್ ಅಧಿಕಾರಿಗಳಾಗಲಿ, ಅವರಿಗೆ ಸೂಕ್ತವಾದ ಕ್ರಮಗಳನ್ನ ಕೈಗೊಂಡು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ನೀಡಬೇಕಾಗಿದೆ. ಯಾಕಂದ್ರೆ ಅವತ್ತೊಂದು ದಿವಸ ರಾಜ್ಯ ಸರ್ಕಾರ ನಮ್ಮ ಪತ್ರಿಕಾ ಯಾವುದೇ ರೀತಿಯಾದ ಸಹಕಾರ ನೀಡಿಲ್ಲ, ಕೊರೋನಾ ಸಂದರ್ಭದಲ್ಲೂ ಕೂಡ ನಮ್ಮ ಪತ್ರಿಕಾರ ರಂಗಕ್ಕೆ ಯಾವುದೇ ತರ ಸಹಕಾರ ನೀಡಿಲ್ಲ. ಅದಕ್ಕಾಗಿ ಒಂದು ಸರ್ಕಾರಕ್ಕೆ ನಾವು
Subscribe our channel, click the bell icon and like our videos.